दमसा युद्ध कर भयंकर ಒಂದು ಗಾಡಿ ಏನಿಲ್ಲ ಅಂದ್ರೆ ಇವಾಗ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಇದ್ದೇ ಇರುತ್ತೆ ಒಂದು ಬೈಕಿಗೆ. ಈ ಒಂದು ಗೇರ್ಸ್ ಏನಿಲ್ಲ ಅಂದ್ರೆ ಒಂದು ಜಾಕೆಟ್ ಅವೆಲ್ಲ ತೊಗೊಂಡು 6,000 7,000 ಒಂದು ಹೆಲ್ಮೆಟ್ಗೆ ಒಂದು 3,000 4,000 ಇನ್ವೆಸ್ಟ್ ಮಾಡಲೇಬೇಕು. ಯಾಕಂದ್ರೆ ಅದು ನಮ್ಮ ಲೈಫ್ ಅಲ್ಲ, ಅದು ಬೇರೆಯವ್ರ ಲೈಫ್ ಅಲ್ಲ, ನಮ್ಮ ಲೈಫ್. ಆ ಗಾಡಿ ಬಿದ್ದರೆ ವಾಪಸ್ ರಿಪೇರ್ ಮಾಡಿಸ್ಬೋದನ್ನ, ಬಟ್ ನಮ್ದು ಲೈಫ್ ಈ ಕೈ ಏನಾರ ಆಗ್ತದೆ ಅಂದ್ರೆ ರಿಪೇರ್ ಮಾಡಿಸ್ಬೋದನ್ನ, ವಾಪಸ್ ಹಿಂಗಾಗತ್ತನ ದೇವ್ರು ಕೊಟ್ಟಂಗೆ ಆಗತ್ತನ್ನ ಅದು ಆಗಲ್ಲ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸೊ ಹೇಗಿದ್ರು ತುಂಬ ಚೆನ್ನಾಗಿದ್ರಲ್ವಾ? ನಾನಂದ್ರೆ ಬಂದ್ಬಿಟ್ಟು ಇದ್ದೀನಿ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿನಯ್ ಸೌರಭ್. ಸೊ ಇವತ್ತು ನಾವು ಒಬ್ಬರು ಡಾಕ್ಟರ್ನ ಮೀಟ್ ಆಗಿ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂತಂದರೆ, ನಮ್ಮ ಫ್ರೆಂಡ್ ಒಂದು ಆಪರೇಷನ್ ಆಗಿ ಹೆಡ್ ಇಂಜುರಿ ಆಗಿತ್ತು, ಆಕ್ಸಿಡೆಂಟ್ ಆಗಿಬಿಟ್ಟು. ಸೊ ಅದನ್ನು ಟ್ರೀಟ್ ಮಾಡಿದ್ರು ಅವರು, ಎರಡು ಆಪರೇಷನ್ ಆಯಿತು ಆ್ಯಕ್ಚುಲಿ. ಸೊ ಬದುಕಂಗಿಲ್ಲ ಅಂತ ಹೇಳಿದರು ತುಂಬ ಜನ. ಸೊ ಅತ್ತದನ್ನು ಅವ್ರು ಸಕ್ಸಸ್ಫುಲ್ ಆಗಿ ಆಪರೇಷನ್ ಮಾಡಿ ಅವ್ರನ್ನ ಮರು ಜನ್ಮನೇ ನೀಡಿದೆ ಅಂತ ಹೇಳ್ಬೋದು. ಸೊ ಒಂದು ಸಣ್ಣ ಕೃತಜ್ಞತೆ ತಿಳಿಸೋಕ್ಕೋಸ್ಕರ ಒಂದು ಸಣ್ಣ ಗಿಫ್ಟ್ನ ಅವರಿಗೆ ಕೊಡ್ತಾ ಇದ್ದೀವಿ, ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ. ಬನ್ನಿ, ಹೇಗಾಗಿತ್ತು ಆಕ್ಸಿಡೆಂಟು, ಏನು ಏನಕ್ಕೆ ಅಂತೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಆಗಿತ್ತು ಏನಂತ ಹೇಳ್ಬಿಟ್ಟು. ಸೊ ಪೊಲೀಸರು ಏನಕ್ಕೆ ಹೆಲ್ಮೆಟ್ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಅಂತ ಬಡ್ಕೊತಾರೆ, ಏನಕ್ಕೆ ಇಷ್ಟೊಂದು ಹೆಲ್ಮೆಟ್ ಬಗ್ಗೆ ತುಂಬಾ ಕಾಳಜಿ ತೋರ್ತಾರೆ ಅನ್ನೋದನ್ನು ನಿಮಗೆ ವಿತ್ ಪ್ರೂಫ್ ಆಗಿ ಹೇಳ್ತೀನಿ. ಯಾಕಂದರೆ ಆಕ್ಸಿಡೆಂಟ್ ಆದರೆ ಯಾವ ಒಂದು ಸಲ ಆಕ್ಸಿಡೆಂಟ್ ಆದರೆ ನಿಮ್ಗೆ ಏನಾದರೂ ಹೆಡ್ ಇಂಜುರಿ ಆದರೆ ನಿಮ್ಮ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ, ಆ ಸತ್ತು ಬದುಕೋದಿದೆ ನೋಡಿ. ಸೊ ಅದನ್ನು ನಾವು ಕಣ್ಣಾರೆ ನೋಡಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಹೆಲ್ಮೆಟ್ ಎಷ್ಟು ಮುಖ್ಯ ನಮ್ಮ ತಲೆಗೆ, ಅಥವಾ ಗಾಡಿ ಓಡಿಸ್ಬೇಕಾದ್ರೆ ಏನಕ್ಕೆ ಪೊಲೀಸರು ಅಷ್ಟೊಂದು ಸ್ಟ್ರಿಕ್ಟಾಗಿ ಹೆಲ್ಮೆಟ್ ಹಾಕ್ಕೊಳ್ಳಿ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಬಡ್ಕೊತಾರೆ, ಆದರೂ ಜನ ಕೇರ್ಲೆಸ್ ಆಗಿ ಹೆಲ್ಮೆಟ್ ಹಾಕ್ಕೊಂಡು ಹಾಕ್ಕೊಳ್ಳಾರ್ದೆ ತ್ರಿಬಲ್ ಸಿಟ್ ಹೋಗ್ತಾ ಇರ್ತಾರೆ. ಸೊ ಈ ವಿಡಿಯೋ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ ಹೆಲ್ಮೆಟ್ ಹಾಕ್ಕೊಳ್ಳದೆ ಇದ್ರ ತಲೆಗೆ ಯಾವ ರೇಂಜಿಗೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅನ್ನೋದು. ಅಂದರೆ ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಹೀಗಿದ್ದ ಮನುಷ್ಯ ಯಾವ ರೀತಿ ಚೇಂಜ್ ಆಗ್ತಾನೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿತ್ ಪ್ರೂಫ್ ಆಗಿ. ಓಕೆ, ಬರಿ ಹೋಗೋಣ ಅಂತ. ಆ್ಯಂಡ್ ವಿಡಿಯೋನ ಎಂಡ್ ತನಕ ನೋಡಿರಿ, ಒಂದು ಬ್ಯೂಟಿಫುಲ್ ಮೆಸೇಜ್ ಒಂದು ಐತಿದ್ದು ವಿಡಿಯೋ. ಸೊ ವಿಡಿಯೋನ ಎಂಡ್ ತನಕ ನೋಡಿರಿ, ಯಾವತ್ತು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡ್ರಿ, ಇನ್ನು ವಿಡಿಯೋನ ಸ್ಕಿಪ್ ಮಾಡಿಬಿಡ್ರಿ, ವಿಡಿಯೋನ ಎಂಡ್ ತನಕ ನೋಡಿರಿ. ಸೊ ಬರ್ರಿ ಹೋಗೋಣ ಅಂತ. ನಮ್ಮ ಫ್ರೆಂಡ್ಸ್ ಗಿಫ್ಟ್ನ ಮೋಸ್ಟ್ಲಿ ಪ್ಯಾಕ್ ಮಾಡಿಸ್ತಿರ್ಬೇಕು. ಸೊ ಅವ್ರು ಬಂದ ತಕ್ಷಣ ಹೋಗ್ಬೇಕು ಇವಾಗ ಬಾಗಲಕೋಟೆಗೆ. ಸೊ ಬರ್ರಿ ಹೋಗೋಣ ಅಂತ. ಡಾಕ್ಟರ್ ಗಿಫ್ಟ್ ಕೊಡಕ್ ಹೊಂಟಿದ್ವಿ, ಗಿಫ್ಟ್ ಪ್ಯಾಕ್ ಮಾಡತ್ತಾರೆ. ಸರ್ ಒಂದು ಫೋಟೋ ನೋಡಿದ್ವಿ, ಅದನ್ನ ನೋಡಿ ಮಜಾ ಅನಿಸುತ್ತೆ ನಿಮ್ಗೆ, ಅದು ತುಂಬ ಹಿಡ್ಕೋ ಕೈಯಾಗ ಅದು ಮತ್ತೆ ಏನಾಗಿತ್ತು ಅಂದ್ರೆ ಖುಷಿ ಆಗ್ಬೇಕು. ಶಿವಾಜಿ ಮಹಾರಾಜರ ಫೋಟೋ ಅನ್ನ ಓದ್ತಾ ಇದ್ದಿದ್ದು ಭಾಳ ಲೈಕ್ ಆಯ್ತು ನನಗೆ ಫೋಟೋ. ಸರಿ ಬೇಕಂದ್ರ ಪರ್ಚೇಸ್ ಮಾಡಬಹುದು. ಸೊ ಸಂಧಿ ಒಳಗ ಎಲ್ಲಾ ತರ ಗಿಫ್ಟ್ ಅದಾವ ಅನ್ನ ಅವತಾದ. ಸೊ ಹಾಸ್ಪಿಟಲ್ ಹತ್ರ ಬಂದಿದ್ವಿ, ರಾಕೇಶ್ ನ್ಯೂರೋ ಸರ್ಜನ್ಸ್ ಇದೆ ಅವ್ರದ್ದು ಹಾಸ್ಪಿಟಲ್. ಸೊ ಸರ್ ಪೇಷಂಟ್ನ ಅಟೆಂಡ್ ಮಾಡ್ತಿದ್ದಾರೆ, ಸೊ ಆಮೇಲೆ ಹೋಗೋಣಂತೆ. ಸೊ ತಲೆ
ಸೊ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದು ಗೋಪ್ರೋ ಬ್ಯಾಟ್ರಿ ಖಾಲಿ ಹೋಗ್ಬಿಟ್ಟಿತ್ತು. ಸೊ ಡಾಕ್ಟರ್ ಏನೈತಲ್ಲ ಅವ್ರದ್ದು ಆಪರೇಷನ್ ಇತ್ತು ಅಂತ ಹೇಳ್ಬಿಟ್ಟು, ಸೊ ಅಷ್ಟೊಂದು ನಮ್ಗೆ ಸಿಗಲಿಲ್ಲ. ಅದು ಗಿಫ್ಟ್ ಓಪನ್ ಮಾಡಿದ ತಕ್ಷಣ ಅವ್ರದ್ದು ಆಪರೇಷನ್ದು ಏನೋ ಎಮರ್ಜೆನ್ಸಿ ಬಂತು. ಸೊ ಅವ್ರನ್ನ ಹೋಗ್ಬಿಟ್ರೆ, ಸೊ ಅವ್ರಿಗೆ ಮಾತಾಡ್ಸೋಕ್ಕಾಗಲಿಲ್ಲ ನಮ್ಗೆ. ಸೊ ಗೋಪ್ರದ್ದು ಬ್ಯಾಟ್ರಿ ಖಾಲಿ ಆಗಿಬಿಟ್ಟಿತ್ತು. ಆಕ್ಸಿಡೆಂಟ್ ಹೆಂಗಾಯ್ತು ಅಂತ ಹೇಳಿಲ್ಲಲ್ಲ ನಿಮ್ಗೆ, ಹೇಳ್ತೀನಿ ಕೇಳ್ರಿ. ಸಾಯಂಕಾಲ ಆ್ಯಕ್ಚುಲಿ ನಂಗೆ ಒಂದು ಫೋನ್ ಬಂತು ನಮ್ಮ ಫ್ರೆಂಡ್ ಕಡೆಯಿಂದ. ಏನಪ್ಪ ಅಂತಂದ್ರೆ, ಹಿಂಗೆ ನಾ ಫ್ರೆಂಡ್ ಬಿದ್ದ, ನಿಮ್ಮ ಫ್ರೆಂಡ್ ಬಿದ್ದಾನ, ಸ್ವಲ್ಪ ಜಲ್ದಿ ಹಾಸ್ಪಿಟ್ಲಿಗೆ ಅಂತಂದ. ನಾನು ಮೋಸ್ಟ್ ಪ್ರಾಬ್ಲಿ ಬಿದ್ದಾನ ಅಂದ ತಕ್ಷಣ ಏನೋ ಕೈಕಾಲು ಏಟ್ ಆಗಿರ್ಬೋದು ಅಂತೇಳಿ ನಾನು ಹೋದೆ ಆ್ಯಕ್ಚುಲಿ. ಸೊ ಅಲ್ಲಿ ಸುಮಾರು ಜನ ನಿಂತಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ, ಏನಕ್ಕೆ ಇಷ್ಟು ಜನ ಬಂದಾರ ಅಂತ ಸ್ವಲ್ಪ ಡೌಟ್ ಆಯ್ತು ನನಗೆ. ಸೊ ನಂಗೆ ಒಳಗೆ ಹೋಗ್ತಿರೋಳಗೆ ಸೊ ಆ ಲಿಫ್ಟ್ ಕೆಳಗೆ ಅವ್ನು ಕರ್ಕೊಂಬರತ್ತಿದ್ರು. ಸೊ ಅವ್ನು ಹೆಡ್ ನೋಡಿ ಸ್ವಲ್ಪ ಶಾಕ್ ಆಯ್ತು ನನಗೆ, ಯಾಕಂದ್ರೆ ಪೂರ್ತಿ ಬ್ಲಡ್, ಮೈ ತುಂಬ ಬ್ಲಡ್. ಸೊ ಏನೂ ಆಗಿಲ್ಲ ಅವಂಗೆ, ಒಂದು ಸಣ್ಣ ಗಿರಿ ಬಿದ್ದಿತ್ತಿಲ್ಲಿ. ಸೊ ಒಳಗಡೆನೇ ಅದು ಪೂರ್ತಿ ಒಂದು ಸ್ಕಲ್ಲೆಲ್ಲ ಮುರಿದೋಗ್ಬಿಟ್ಟಿತ್ತು. ಅದು ಸ್ಕ್ಯಾನ್ ಮಾಡಿಸಿದ್ವಿ ಅಲ್ಲೇ, ಇಮಿಡಿಯೇಟ್ ಸ್ಕ್ಯಾನ್ ಮಾಡಿಸಿದ್ವಿ. ಸೊ ಡಾಕ್ಟರ್ ಹೇಳಿದ್ರು, ಇಲ್ಲ ತುಂಬಾ ಹೆಡ್ ಇಂಜರಿ ಆಗೈತಿ, ಸೊ ಬ್ಲಡ್ ಕ್ಲಾಟ್ ಆಗತೈತಿ, ಅವ್ನು ಬದುಕು ಡೌಟ್, ಬೆಟ್ರ್ ಟು ನೀವು ಬೇರೆ ಹಾಸ್ಪಿಟ್ಲಿಗೆ ಹೋಗೋದು, ಇಮಿಡಿಯೇಟ್ ಆಪ್ರೇಷನ್ ಆಗ್ಬೇಕಂತಂದ್ರೆ. ಸೊ ನಾವು ಇಮಿಡಿಯೇಟಾಗಿ ಬಾಗಲಕೋಟೆಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೆವು. ಅವನ್ನ ಅಲ್ಲಿ ಡಾಕ್ಟರ್ ರಾಕೇಶ್ ಅವರನ್ನ ಕೇಸನ್ನ ತೊಗೊಂಡ್ರು. ಸೊ ಅವರು ಕೂಡ ಅದನ್ನೇ ಹೇಳಿದ್ರು, ಸೇಮ್, ಇಲ್ಲ ಅದು ಬದುಕೋ ಚಾನ್ಸಸ್ ತುಂಬ ಕಮ್ಮಿ ಐತಿ, ಆ್ಯಕ್ಚುಲಿ 95% ಅವ ಬದುಕಂಗಿಲ್ಲ, ಓನ್ಲಿ 5% ಏನು ದೇವರು ಅವನ ಮೇಲೆ ಏನೋ ಒಂದು ಇತ್ತಪ್ಪ, ಕೃಪಾ ಇತ್ತಪ್ಪ ಅಂದ್ರೆ ಬದುಕ್ಬೋದು. ಸೊ 95% ಬದುಕಲ್ಲ, ಯಾಕಂದ್ರೆ ತುಂಬಾ ಹೆಂಡ್ ಇಂಜುರಿ ಆಗಿಬಿಟ್ಟೈತೆ ಅವ್ನ ತಲೆಯಾಗ. ಸೊ ಬ್ಲಡ್ ತುಂಬಾ ಕ್ಲಾಟ್ ಆಗಿಬಿಟ್ಟೈತಿ. ಸೊ ಇಷ್ಟ ಥರ ಹೇಳಿದ್ರೆ ನಮಗೆ, ನಮಗೂ ಹೋಪ್ ಹೋಗ್ಬಿಟ್ಟಿತ್ತು ಆ್ಯಕ್ಚುಲಿ, ಅವ ಬದುಕಂಗಿಲ್ಲ ಅಂತ ಅಂದ್ಕೊಂಡಿದ್ದೆ. ನಾವು ಕರ್ಕೊಂಡು ಹೋದ ನೆಕ್ಸ್ಟ್ ಡೇ ಆಪರೇಷನ್ ಚಾಲೂ ಮಾಡಿದ್ರು. ಆಪರೇಷನ್ ಒಂದು ತ್ರೀ ಫೋರ್ ಅವರ್ಸ್ ಮಾಡಿದ್ರು, ಸಕ್ಸಸ್ಫುಲ್ ಆಗಿ ಮಾಡಿದ್ರು ಆಪರೇಷನ್. ಆ್ಯಕ್ಚುಲಿ ಅವ್ರ ಕೈಗುಣನೋ ಹಂಗದನೋ ಏನೋ ಗೊತ್ತಿಲ್ಲ, ಆ ಪೇಷಂಟ್ ಏನದಲ್ಲ, 1 week ಒಳಗೆ ಆಪರೇಷನ್ ಮಾಡಿ ಮರುದಿನ ಅವಂಗ ಇದು ಬಂತಲ್ಲ, ಜ್ಞಾನ ಪ್ರಜ್ಞೆ ಪ್ರಜ್ಞೆ ಬಂತವಂಗ, ಆಪರೇಷನ್ ಮರುದಿನ ಹೋಶ್ ಬಂತವಂಗ. ಆಮೇಲೆ ಡಾಕ್ಟರ್ಸ್ ಆಮೇಲೆ ಗೊತ್ತು ಹಿಡಿಲಿಗತ್ತೆ ಎಲ್ಲರೂ, ಮೆಮ್ರಿ ಲಾಸ್ ಆಗತ್ತೆ ಅಂತ ಹೇಳಿದ್ರು ಡಾಕ್ಟರ್. ಆ್ಯಕ್ಚುಲಿ ಮೆಮ್ರಿ ಲಾಸ್ ಒನ್ ಮಂತ್ ಅನ್ಕಾತನ, 1 month ಮೆಮ್ರಿ ಲಾಸ್ ಆಗುತ್ತೆ ಅಂತ ಅದನ್ನು ಹೇಳಿದ್ರು ಕರೆಕ್ಟ್. ಸೊ ಅದ 1 month ಆದ್ಮೇಲೆ ವಾಪಸ್ ಅವ್ನು ಎಲ್ಲರೂ ಗೊತ್ತಿಡಕ್ ಸ್ಟಾರ್ಟ್ ಮಾಡಿದ, ವಾಪಸ್ ಮೆಮ್ರಿ ವಾಪಸ್ ಬರಕ್ ಸ್ಟಾರ್ಟ್ ಆಯ್ತು ಅವಂಗ. ಡಾಕ್ಟರ್ ಈ ತರ ಕೇಸ್ ಏನೈತೆ ನೋಡಿ, ಐ ಥಿಂಕ್ ಅವರ ಹೇಳಿದ್ರೆ ಮಿನಿಮಮ್ ಒಂದು 2 to 3 months ಹಾಸ್ಪಿಟಲೈಸೇ ಇರ್ತಾರೆ ಆ್ಯಕ್ಚುಲಿ. ಬಟ್ 15 to 20 days ಒಳಗೆ ಅವ್ನು ಡಿಸ್ಚಾರ್ಜ್ ಆದ ತಕ್ಷಣ ಇಸ್ ಮೆಡಿಕಲ್ ಒಳಗೆ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಸೊ ಅಷ್ಟೊಂದು ಅವನ ಬಾಡಿ ಸ್ಪಂದಿಸೈತಿ, ಹಾಗೂ ದೇವರದೊಂದು ಕೃಪಾ ಅವನ ಮೇಲೆ ಐತಿ, ಹಾಗೂ ಡಾಕ್ಟರ್ ಮೇನ್ ಇಂಪಾರ್ಟೆಂಟ್ ಅಷ್ಟೇ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅದೇ ರೀತಿ ಕೊಟ್ಟರು ಟ್ರೀಟ್ಮೆಂಟ್. ಸೊ ಒಂದು ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಡಾಕ್ಟರ್ ರಾಕೇಶ್ ಅವ್ರಿಗೆ. ಡಾಕ್ಟರ್ ರಾಕೇಶ್ ಅವ್ರದ್ದು ತುಂಬ ಹೆಲ್ಪ್ ಆಗಿತ್ತು. ಇವಾಗ ಏನು ಇಂಪಾರ್ಟೆಂಟ್, ನಾವು ಅವ್ರ ಪೇರೆಂಟ್ಸ್ ಯಾರು ಬಂದಿದ್ದಿಲ್ಲ, ಅವ್ರ ಬ್ರದರ್, ಅವ್ರೊಬ್ಬರ ಕಲೀಗ, ಆಮೇಲೆ ನಾವು ಫ್ರೆಂಡ್ಸ್ ಅಷ್ಟಿದ್ವಿ, ನಾವೆಲ್ಲರೂ ಒಂದಿಷ್ಟು ಮಂದಿ ಫ್ರೆಂಡ್ಸ್ ಇದ್ವಿ. ಅವರು ಡಾಕ್ಟರ್ಸ್ ಅದೇನೂ ನೋಡಲಿಲ್ಲ, ಅವರು ಪೇರೆಂಟ್ಸ್ನ ಮಾಡಿರಿ ಅದನ್ನ ಮಾಡಿರಿ ಹಂಗೇನು ಫೋರ್ಸೇಬಲ್ ನಮಗೇನೂ ಇದನ್ನು ಮಾಡಲಿಕ್ಕೂ ಇಲ್ಲ. ಅವ್ರು ನಮ್ಗೆ ಎಷ್ಟು ಕೋಪರೇಟಿವ್ ಮಾಡಿದ್ರು ಅಂದ್ರೆ ಆಯ್ತು ನೀವು ಫ್ರೆಂಡ್ಸ್ ಬಂದ್ರೆ, ಅದು ಅವ್ರಿಗೆ ಖುಷಿ ಆಯ್ತು ಆ್ಯಕ್ಚುಲಿ. ಅದನ್ನು ಅವರು ಉಲ್ಟಾ ನಮಗೆ ಎನ್ಕರೇಜ್ ಮಾಡಿದ್ರು, ಅವರು ಇರಲಿ ನೀವು ಫ್ರೆಂಡ್ಸ್ ಆಗಿ ನೋಡ್ಕೊಳತ್ತಿರಲ್ಲ ಅಂತಂದು ಹಿಂಗೆ. ಸೊ ಅಂಥ ಡಾಕ್ಟರಿಗೆ ರೇರ್ ಅನ್ಸತ್ತೆ ನನಗೆ ಆ್ಯಕ್ಚುಲಿ. ಸೊ ಈಸ್ ಅ ಗುಡ್ ಪರ್ಸನ್ ನಾನು ನೋಡಿದಂಗೆ. ಸೊ ನಾವು ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀವಿ ಡಾಕ್ಟರ್ ರಾಕೇಶ್. ಅದಕ್ಕೆ ನಾವು ಒಂದು ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿದ್ವಿ, ಮಗ ಮಾಡ್ಬೇಕಂತ ಮಾಡಿದ್ವಿ ವಿಡಿಯೋ ಒಂದು 2 years ಬ್ಯಾಕ್. ಒಂದು ಮೆಸೇಜು ಇರಲಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಹೆಲ್ಮೆಟ್ ಎಷ್ಟೋ ಜನ ಹಾಕೊಳ್ಳೋದು ಬಿಟ್ಬಿಡ್ತಾರೆ. ಯಾಕಂದ್ರೆ ನಾರ್ಮಲ್ ನಾವು ಹಾಕೋ ಅಂದ್ರೆ ಈಗ ಈ ಕೈಪಲ್ಯ ತರಕಾಗಿರ್ಬೋದು ಅಥವಾ ಎಲ್ಲೂ ಮೆಡಿಸಿನ್ ತರಕಾಗಿರ್ಬೋದು, ಇಲ್ಲಿ ಸಣ್ಣ ಪುಟ್ಟ ಊರಲ್ಲಿ ಆಡಾಡಿದ್ರೆ ನಡೆಯುತ್ತೆ. ಅದು ನಡೆದಿದ್ದ ನಾಲ್ಕು ಅಂದ್ರೆ ಹೆಚ್ಚಿಗೆ ಮೇಲೆ ಸಣ್ಣ ಪುಟ್ಟ ನಡೀತದೆ, ಬಟ್ ನೀವೇನೋ ಲೋಕಲ್ ಇದ್ರೆ ನಡೀತ, ಬಟ್ ನೀವೇನೋ ಒಂದು ಬೇರೆ ಊರಿಗೆ ಹೋಗ್ತಾ ಇದ್ದೀರಿ ಅಥವಾ ಒಂದು ಹೈವೇಲಿ ಆಡಾಡ್ತಿದ್ದೀರಿ ಅಂತಂದ್ರೆ ಸ್ವಲ್ಪ ಹೆಲ್ಮೆಟ್ ಹಾಕೊಳ್ಳೋದು ಬೆಸ್ಟ್. ಬಿಕಾಸ್ ಈ ರೀತಿ ಆದರೆ ಈಗ ನೋಡಿ, ಇವಾಗ ಒಬ್ಬೊಬ್ಬರ ಮಕ್ಕಳು ಇರ್ತೀರಿ ನೀವು, ಈ ಥರ ಆಗ್ಬಿಟ್ರೆ ನಿಮ್ಮ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು? ಸೊ ಇದನ್ನ ಸ್ವಲ್ಪ ಎಲ್ಲ ಥಿಂಕ್ ಮಾಡ್ಬೇಕಲ್ಲ. ಸೊ ಏನು ಒಂದು 2,000-3,000 ಒಳಗೆ ಬಂದ್ಬಿಡುತ್ತೆ ನಿಮಗೆ ಹೆಲ್ಮೆಟ್ಸ್. ಸೊ ಇದನ್ನು ಅದನ್ನು ಹಾಕೊಂಡು ಓಡಿಸೋದ್ರಿಂದ ಎಷ್ಟೋ ನಿಮಗೆ ಆಗುವಂಥ ಬಾಡಿಗೆ ಆಗುವಂತಹ ಒಂದು ಆಕ್ಸಿಡೆಂಟ್ನ ತಪ್ಪಿಸ್ಬೋದು. ಅಲ್ಲ, ಬಾಡಿ ಕೈಕಾಲಿಗೆ ಏನರ ಆದರೂ ನಡೀತಿರ್ತದೆ, ಮೇನ್ ಹೆಡ್ ನಿಮ್ಗೆ ನಿಮ್ಮ ತಲೆನ ಹೋಗ್ತದ ಮುಗಿದೋಯ್ತು. ಸೊ ಇದೊಂದು ಭಾಳ ಕಲ್ಕೊಂಡಿನ ಆ್ಯಕ್ಚುಲಿ ಇವನ್ ವಿಷಯದಾಗ ಏನು ತಿಳ್ಕೊಂಡಿಪ್ಪ ಅಂದ್ರೆ, ಹೆಲ್ಮೆಟ್ ಎಷ್ಟು ಇಂಪಾರ್ಟೆಂಟ್,
ಎದಕ್ಕೆ ಇಷ್ಟ ಹೇಳ್ತಾರ ಪೊಲೀಸರು ಇಷ್ಟ ಯಾಕೆ ಕಡ್ಡಾಯ ಮಾಡತ್ತಾರ ಹೆಲ್ಮೆಟ್ ಅಂದ್ರೆ ಈಗ ಗೊತ್ತಾದ ನಮ್ಗೆ. ಇನ್ನೊಂದು ಹೆಲ್ಮೆಟ್ ಬಗ್ಗೆ ಯಾಕೆ ಹಿಂಗೆ ಅರಿವು ಬಂದೈತಂದ್ರೆ, ಆ ಪರ್ಸನ್ ಏನು ಗಾಡಿ ಹೊಡಿತಾನಲ್ಲ, ಇವ್ ನನ್ನ ಫ್ರೆಂಡ್ ಏನದಲ್ಲ, ಇವ್ ನಮ್ಮ ಫ್ರೆಂಡ್ ಇದಾನ, ಅವ ಫಾಸ್ಟ್ ಹೊಡಿತಿದ್ದಿಲ್ಲ ಗಾಡಿ. ಹಾಂ, ಅವ ಸ್ಟಂಟ್ ಮಾಡವಲ್ಲ ಏನಲ್ಲ, ಫ್ಯಾಮಿಲಿ ಮ್ಯಾನ್ ಅವ ಅಂತ ಒಂದು ಟೈಪ್ ಅವಂಗೆ ಅವ್ಗೆ ಜವಾಬ್ದಾರಿ ಇತ್ತು ಮನೆ ಮೇಲಿಂದ. ಅವ ಏನು ತಂದು ವರ್ಕ್ ಆತತ್ತಾತು, ಅವ ಗಾಡಿ ಇವನ್ ಗಾಡಿನೂ ಸ್ಪೀಡ್ ಹೊಡಿತಿದ್ದಿಲ್ಲ, ಅವ 80 ಮೇಲೆ ಅವ ಎಂದು ಹೊಡೆದಿದ್ದು ನಾವು ನೋಡಿಲ್ಲ. ಟ್ರಿಪ್ಸ್ ಹಾಕೋದಾಗಲಿ ಹಂಗೆ ಸ್ಟಂಟ್ ಮಾಡೋದಾಗಲಿ ಅಂಥವು ಏನೋ ಅಲ್ಲವ, ಜಸ್ಟ್ ಅವತ್ತಿಂದ ಏನೋ ಒಂದು ಬ್ಯಾಡ್ ಲಕ್ಕು, ಏನು ಅವ್ನ ಟೈಮ್ ಖರಾಬ್ ಇತ್ತು ಏನೋ ಗೊತ್ತಿಲ್ಲ. ಆಕ್ಸಿಡೆಂಟ್ ಹೆಂಗಾಗಿತ್ತಪ್ಪ ಅಂದ್ರೆ, ಅವ್ನು ಡೈರೆಕ್ಟ್ ಹೋಗಿ ಗಿಡಕ್ಕೆ ಹೆಟ್ಟನ, ಯಾವುದೇ ಪರ್ಸನ್ಗೆ ಆಗಲಿ ಯಾವುದೇ ಒಂದು ಗಾಡಿಗೆ ಆಗಲಿ ಅವ್ನು ಇಟ್ಟಿಲ್ಲ, ಯಾರೋ ಒಂದು ಅಡ್ಡ ಬಂದ ಅನ್ನೋ ಕಾರಣಕ್ಕೆ ಅಂತ ತಪ್ಸಕ್ಕೋಸ್ಕರ ಹೋಗಿ ಗಿಡಕ್ಕೆ ಹೆಟ್ಟನ, ಅವಾಗ ಸೈಡ್ ತೊಗೊಂಡನ, ಅದು ಮಿಸ್ ಆಗಿ ಬಂಡಿ ಸೀದ ಗಿಡಕ್ಕೆ ಹಾಕ್ಬಿಟ್ಟ ತಲಿ ಕರೆಕ್ಟ್. ಇಲ್ಲ ಹೆಲ್ಮೆಟ್ ಇತ್ತಂದ್ರೆ ಅವ್ನಿಗೆ ಏನೂ ಹಾಕಿದ್ದಿಲ್ಲ ಆಕ್ಚುಲಿ, ಬಟ್ ಇಂಜುರಿ ಅಷ್ಟು ದೊಡ್ಡದು ಹಾಕಿದ್ದಿಲ್ಲ. ಬಟ್ ಒಂದು ವಿಡಿಯೋ ಹಾಕ್ತೀನಿ ನೋಡ್ರಿ, ಇದು ಒಂದು ಸ್ಕಲ್ ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ಒಂದು ಡಮ್ಮಿ 3D ಪ್ರಿಂಟ್ ಮಾಡಿದ್ರು, ಅಂದ್ರೆ ಒಂದು ಪ್ಲೇಟ್ ಒಂದು ತಲಿ ಕುಡ್ಸಕ್ಕೆ ಒಂದು ಡಮ್ಮಿ ಪ್ರಿಂಟ್ ಮಾಡಿದ್ರು ಒಂದು ತಲೀದು. ಸೊ ಅದನ್ನು ಒಂದು ಹಾಕ್ತೀನಿ ನೋಡ್ರಿ ಎಷ್ಟು ಪ್ರಮಾಣದಾಗ ಒಂದು ತಲಿ ಹೊಡೆದ ಅಂತೇಳಿ ನೋಡ್ಕೊಂಬನ್ನಿ. ಇವೆಲ್ಲ ತೋರಿಸ್ಬೇಕೋ ಬೇಡೋ ನಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಇಷ್ಟೆಲ್ಲ ಇದು ಹೇಳ್ಬೇಕು ಇಷ್ಟೆಲ್ಲ ಮಾಡ್ಬೇಕು ಗೊತ್ತಿಲ್ಲ. ಆದ್ರೆ ಇದು ಆಗಿದ್ದು ಇನ್ನೊಬ್ರಿಗೆ ಆಗ್ಬಾರ್ದು ಅನ್ನೋ ಒಂದು ಕನ್ಸರ್ನಿಗೆ ಅಷ್ಟೇ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಒಂದು ಮೆಸೇಜ್. ಸೊ ಎದಕ್ಕೆ ಹೆಲ್ಮೆಟ್ ಹಾಕೊಳಾರ್ದ ನೀವು ಗಾಡಿ ಓಡಿಸಿದ್ರೆ ಏನಾಗಬಹುದು, ಒಬ್ಬ ವ್ಯಕ್ತಿ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ, ನಿಮ್ಮ ಮನೆಯೊಳಗೆ ಎಷ್ಟು ತ್ರಾಸಾಗುತ್ತೆ, ನಿಮ್ಮ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ. ಸೊ ಇದನ್ನು ತಿಳಿಸೋಕ್ಕೋಸ್ಕರ ಮಾಡಿದ್ದೀನಿ, ಯಾಕಂದರೆ ತುಂಬ ಜನ ಏನಾಗ್ಬಿಡು ನೋಡು ಆಗಿದ್ದಾಲಿ ಅಂತ ಈ ಥರ ಕೇರ್ಲೆಸ್ ಮಾಡೋ ಜನ ತುಂಬ ಜನ ಇರ್ತಾರೆ. ಸೊ ಒಂದು ಈ ವಿಡಿಯೋ ನೋಡೋದಾದ್ರೂ ಅವ್ರು ತಿದ್ಕೊಂತಾರ ಅನ್ನೋ ಒಂದು ಆ ಇಂಟೆನ್ಷನ್ಗೋಸ್ಕರ ಈ ವಿಡಿಯೋ ಮಾಡಿದ ಅಷ್ಟೇ. ಒಂದು ಸಣ್ಣ ಒಂದು ಮೆಸೇಜ್ ಕೊಟ್ಟಂಗು ಆತಂತ, ಆ್ಯಕ್ಚುಲಿ ಆ ಡಾಕ್ಟರ್ ಏನಿದ್ದಾರೆ ನೋಡಿ, ಅವರು ಎಲುಬು ಕೀಲು ತಜ್ಞರು ಕೂಡ ಹೋದವರು, ಆ್ಯಂಡ್ ಪಾಸಿ ಹೊಡೆದು ಈ ಥರದ್ದೆಲ್ಲನೂ ನೋಡ್ತಾರೆ ಅವರು. ಸೊ ಅವ್ರದ್ದು ಬೇಕಾದ್ರೆ ಅವ್ರದ್ದು ಹಾಸ್ಪಿಟಲದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕ್, ಅಥವಾ ಡೀಟೇಲ್ ಎಲ್ಲ ಕೊಟ್ಟಿರ್ತೀನಿ, ಅಥವಾ ಇಲ್ಲಾಂದ್ರೆ ನಂಬರ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬಾಗಲ್ಕೋಟೆ ಸಿಟಿ ಸ್ಕ್ಯಾನ್ ಇದೆ ನೋಡಿ, ಅದ್ರ ಮೇಲ್ಗಡೆ ಐತೆ ಅವ್ರ ಹಾಸ್ಪಿಟಲ್, ರಾಕೇಶ್ ನ್ಯೂರೋ ಸೆಂಟರ್, ನ್ಯೂರೋ ಸೆಂಟರ್ ಅಂತ ಐತಿ. ನಿಮ್ಗೆ ಹಾಕ್ತೀನಿ ಇಲ್ಲಿ 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 ಡಿಸ್ಪ್ಲೇ ಆಗ್ತಿರುತ್ತೆ ಅವ್ರ ನಂಬರ್, ಲೊಕೇಶನ್ ಅದು ಹಾಕಿರ್ತೀನಿ, ಪ್ಲಸ್ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಹಾಕಿರ್ತೀನಿ, ಫೋನ್ ನಂಬರ್ಸ್ ಆಗಿರ್ಬೋದು ಅಥವಾ ಅವ್ರದ್ದು ಏನೇನು ಅವ್ರು ಏನು ನೋಡ್ತಾರೆ ಇದ್ರ ಬಗ್ಗೆ ಟ್ರೀಟ್ ಮಾಡ್ತಾರೋ ಅನ್ನೋದನ್ನ ಲಿಸ್ಟ್ ಕೊಟ್ಟಿರ್ತೀನಿ. ಸೊ ಹೋಗಿ ನೀವು ಚೆಕ್ ಮಾಡ್ಬೋದು. ಸೊ ಬೆಸ್ಟ್ ಪರ್ಸನ್ ಅದ ಡಾಕ್ಟರ್, ಇದು ಎಷ್ಟು ವರ್ತ್ ಏನೋ ಗೊತ್ತಿಲ್ಲ ನನಗೆ ವಿಡಿಯೋ ಅಷ್ಟೊಂದು, ಇದೇನಿರಲ್ಲ ಎಂಟರ್ಟೈನ್ಮೆಂಟ್ ಏನಿಲ್ಲ, ಮಾಡ್ಬೇಕು ಮಾಡ್ಬಾರ್ದು ಅದು ಗೊತ್ತಿಲ್ಲ, ಇದೇನು ಎಂಟರ್ಟೈನ್ಮೆಂಟ್ ಏನೋ ಗೊತ್ತಿಲ್ಲ. ಸೊ ಒಂದೇನೋ ಒಂದು ಮೆಸೇಜ್ ಹೇಳಬೇಕಾಗಿತ್ತು, ಅಥವಾ ಒಂದೇನೋ ನಮ್ಗೆ ಅದು ಆ ಇನ್ಸಿಡೆಂಟ್ ಒಂಥರ ಭಾರಿ ಫ್ರೆಂಡ್ ಅವ ನಮ್ಗೆ ಎಲ್ಲರಿಗೂ. ಅವ ಆಕ್ಸಿಡೆಂಟ್ ಆದ್ಮ್ಯಾಗ ಲಿಟ್ರಲಿ ಒಂದು ಮೂರಾಕೈತಿ ಗಾಡಿನ ಮುಟ್ಟಿದ್ದಿಲ್ಲ ಯಾರು ಮುಟ್ಟಿಲ್ಲ, ಅಷ್ಟು ಅಷ್ಟು ಹಂಚಿಬಿಟ್ಟಿದ್ದೀವಿ ನಾವು. ಯಾಕಂದ್ರೆ ಅದನ್ನು ಆ್ಯಕ್ಚುಲಿ ನಿಮ್ಗೆ ಅದು ತೋರಿಸ್ಬೋದು ಫೋಟೋಸ್, ಯಾಕಂದ್ರೆ ತುಂಬ ಮನಸ್ಥಿತಿಗಳು ಸರಿ ಇರಲ್ಲ, ಅದಕ್ಕೆ ನಾ ಹಾಕಂಗಿಲ್ಲ ಫೋಟೋಸ್. ಅದನ್ನ ನೋಡ್ಬಿಟ್ರೆ ಅಂದ್ರೆ ನೀವು ಗ್ಯಾರಂಟಿ ನೀವು ಇನ್ಮೇಲೆ ಗಾಡಿನ ಹತ್ತಂಗಿಲ್ಲ, ಆ ರೇಂಜಿಗೆ ಆಗಿತ್ತು ಒಂದು ಹೆಡ್ ಇಂಜುರಿ. ಬ್ಯಾಡ ಅದೆಲ್ಲ ಈಗ ಏನದ ಇಷ್ಟ ನಮ್ಗೆ ಅನ್ಸಿತ್ತಪ್ಪ ಹೇಳ್ಬೇಕಂತ ಹೇಳಿವಿ ವಿಡಿಯೋ ಅದು ನೀವು ಯಾವ ರೀತಿ ತೋತಿರ ಅನ್ನೋದು ನಿಮ್ಮೇ ಬಿಟ್ಟಿದ್ದೆ. ಸೊ ನೋಡ್ರಿ ಇನ್ಮ್ಯಾಗಾರ ಹೆಲ್ಮೆಟ್ ಹಾಕೊಂಡು ಹೊಡಿರಿ ಗಾಡಿನ ಅಂತ ಹೇಳ್ತೀವಿ. ಒಂದು ಗಾಡಿ ಏನಿಲ್ಲ ಅಂದ್ರೆ ಇವಾಗ 1 ಲಕ್ಷ 2 ಲಕ್ಷ 3 ಲಕ್ಷ ರೂಪಾಯಿ ಇದ್ದೇ ಇರುತ್ತೆ ಒಂದು ಬೈಕಿಗೆ. ಈ ಒಂದು ಗೇರ್ಸ್ ಏನಿಲ್ಲ ಅಂದ್ರೆ ಒಂದು ಜಾಕೆಟ್ ಅವೆಲ್ಲ ತೊಳ್ಕೊಂಡು 6,000 7,000, ಒಂದು ಹೆಲ್ಮೆಟ್ಗೆ ಒಂದು 3,000 4,000 ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಯಾಕಂದ್ರೆ ಅದು ನಮ್ಮ ಲೈಫ್ ಅಲ್ಲ, ಅದು ಬೇರೆಯವ್ರ ಲೈಫ್ ಅಲ್ಲ, ನಮ್ಮ ಲೈಫ್. ಆ ಗಾಡಿ ಬಿದ್ದರೆ ವಾಪಸ್ ರಿಪೇರ್ ಮಾಡಿಸ್ಬೋದು ಅದನ್ನ, ಬಟ್ ನಮ್ದು ಲೈಫ್ ಈ ಕೈ ಏನಾರ ಆಯ್ತು ಅಂದ್ರೆ ರಿಪೇರ್ ಮಾಡಿಸ್ಬೋದು ಅನ್ನ, ವಾಪಸ್ ಹಿಂಗಾಗತ್ತನ ದೇವ್ರು ಕೊಟ್ಟಂಗೆ ಆಗತ್ತನ್ನ ಆಗಲ್ಲ. ವಾಪಸ್ ನಾವು ಹೇಗಾಗ್ಬಿಡ್ತೀವಿ, ಸೂಕ್ಷ್ಮ ಆಗ್ಬಿಡ್ತೀವಿ, ಹೊಳ್ಳಿ ನಮ್ಮ ಬಾಡಿ ಹೆಂಗಿತ್ತು ಹಂಗಾಗಂಗಿಲ್ಲ, ಮೊದಲಿನ ಥರ ಓಡೋಕ್ಕಾಗಲ್ಲ, ಮೊದಲಿನ ಥರ ಎಲ್ಲ ಕೆಲಸ ಮಾಡೋಕ್ಕಾಗಿಲ್ಲ, ಸೂಕ್ಷ್ಮ ಆಗ್ಬಿಡ್ತೀವಿ. ಅದಕ್ಕೆ ಸ್ವಲ್ಪ ಕೇರ್ ಭಾಳ ತೊಗೋಬೇಕು ನಮ್ಮ ಲೈಫ್ ಬಗ್ಗೆ ಈ ಥರದ ವಿಚಾರದಾಗ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ಎಷ್ಟು ಯೂಸ್ ಆಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಇದೊಂದು ಹೇಳಬೇಕಂತ ಭಾಳ ದಿವಸ ಆಸೆ ಇತ್ತು. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ಕೊಡೋದು ನಿಮಗೆ ಮುಂದೆ ನೋಡೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.